श्री गुरुभ्यो नमः। श्री साई सच्चरित्रेय विविध पारायण ಕ್ರಮಗಳನ್ನು ಇವತ್ತು ಹೇಳುತ್ತೇನೆ। ಶ್ರೀ ಚರಿತ್ರೆಯನ್ನು 1 2 3 5 7 11 21 51 ಅಥವಾ 108 ರ ಸಂಖ್ಯೆಯಲ್ಲಿ ಪಾರಾಯಣ ಮಾಡಬಹುದು। ನಿಮಗೆ ಅನುಕೂಲವಾಗುವಷ್ಟು ಸಂಖ್ಯೆಯನ್ನು ಮೊದಲೇ ನಿರ್ಧರಿಸಿಕೊಳ್ಳಬೇಕು। ಬಹು ಪ್ರಚಲಿತವಾಗಿರುವುದು ಸಪ್ತಾಹ ಕ್ರಮ, ಅಂದರೆ 1ನೇ ದಿನ 1ರಿಂದ 8ನೇ ಅಧ್ಯಾಯಗಳು, 2ನೇ ದಿನ 9ರಿಂದ 16ನೇ ಅಧ್ಯಾಯಗಳು, 3ನೇ ದಿನ 17ರಿಂದ 23ನೇ ಅಧ್ಯಾಯಗಳು, 4ನೇ ದಿನ 24ರಿಂದ 30ನೇ ಅಧ್ಯಾಯಗಳು, 5ನೇ ದಿನ 31ರಿಂದ 39ನೇ ಅಧ್ಯಾಯಗಳು, 6ನೇ ದಿನ 40ರಿಂದ 48ನೇ ಅಧ್ಯಾಯಗಳು, 7ನೇ ದಿನ 49ರಿಂದ 54ನೇ ಅಧ್ಯಾಯಗಳು। ಇಲ್ಲಿಗೆ ಪಾರಾಯಣ ಸಮಾಪ್ತಿಯಾಗುತ್ತದೆ। ವಾರ್ಷಿಕ ಕ್ರಮ, ಅಂದರೆ ಪ್ರತಿ ಗುರುವಾರದಂದು ದಿನಕ್ಕೊಂದು ಅಧ್ಯಾಯ ಮುಗಿಸಿದರೆ 1 ವರ್ಷದಲ್ಲಿ ಪಾರಾಯಣ ಮುಗಿಯುತ್ತದೆ। ವಿಶೇಷ ಫಲವನ್ನೀಯುವ ಏಕಾದಶ ಕ್ರಮ, ಅಂದರೆ 54 ದಿನಗಳಲ್ಲಿ ಸತತವಾಗಿ ಪ್ರತಿದಿನ 11 ಅಧ್ಯಾಯಗಳಂತೆ ಸರಪಣಿಯ ರೀತಿಯಲ್ಲಿ ಪಾರಾಯಣ ಮಾಡುವ ಕ್ರಮಕ್ಕೆ ಏಕಾದಶ ಕ್ರಮ ಪಾರಾಯಣ ವಿಧಾನ ಎನ್ನಲಾಗಿದೆ। ಇದರಂತೆ ಒಟ್ಟು 11 ಬಾರಿ ಸಾಯಿ ಸಚ್ಚರಿತ್ರೆಯ ಪಾರಾಯಣವಾಗುತ್ತದೆ। ಇದು ಹೆಚ್ಚು ಸಂಯಮ ಸಂತೃಪ್ತಿಯ ಮನೋಭಾವದಿಂದ ಆಚರಿಸಬೇಕಾದ ಸಾಯಿ ದೀಕ್ಷೆಯೆಂದೇ ಹೇಳಲಾಗಿದೆ। ಇದನ್ನು ಮಾಡುವ ಕ್ರಮ ಪಾರಾಯಣ 1. ಪ್ರಥಮ, 1ನೆಯ ದಿನ 1ರಿಂದ 11ನೇ ಅಧ್ಯಾಯಗಳು, 2ನೇ ದಿನ 12ರಿಂದ 22ನೇ ಅಧ್ಯಾಯಗಳು, 3ನೇ ದಿನ 23ರಿಂದ 33ನೇ ಅಧ್ಯಾಯಗಳು, 4ನೆಯ ದಿನ 34ರಿಂದ 44ನೇ ಅಧ್ಯಾಯಗಳು, 5ನೆಯ ದಿನ 45ರಿಂದ 1ನೇ ಅಧ್ಯಾಯಗಳು, 54ರ ನಂತರ ಮತ್ತೆ 1ನೇ ಅಧ್ಯಾಯ। ಹೀಗೆ ಪಾರಾಯಣ 1ರಿಂದ ಪಾರಾಯಣ 11, ಅಂದರೆ ಪ್ರಥಮದಿಂದ ಏಕಾದಶ ಮಾಡಿದರೆ ಪಾರಾಯಣ ಸಮಾಪ್ತಿಯಾಗುತ್ತದೆ। ವಿಶೇಷ ಫಲಪ್ರಾಪ್ತಿಗಾಗಿ ವಿಶಿಷ್ಟ ಸಂಖ್ಯೆಗಳಲ್ಲಿ ಪಾರಾಯಣ ಮಾಡುವ ಕ್ರಮವು ಆಚರಣೆಯಲ್ಲಿದೆ। ಇದರ ಪ್ರಕಾರ ಮೊದಲನೆಯದು ಪರರ ಶ್ರೇಯಸ್ಸಿಗೆ ನಿಸ್ವಾರ್ಥ ಭಾವನೆಯಿಂದ 1 ಬಾರಿ, ಪರಮಾನಂದ ಪ್ರಾಪ್ತಿಗಾಗಿ 2 ಬಾರಿ, ಸಕಲ ಕಾರ್ಯದಲ್ಲಿ ಜಯ ಹೊಂದಲು 3 ಬಾರಿ, ಭಯ ನಿವಾರಣೆಗಾಗಿ 3 ಬಾರಿ, ಉದ್ಯೋಗ ದೊರೆಯಲು 4 ಬಾರಿ, ಉತ್ತಮ ಆರೋಗ್ಯ ಮತ್ತು ರೋಗನಾಶಕಕ್ಕಾಗಿ 5 ಬಾರಿ, ಉತ್ತಮ ಬಾಂಧವ್ಯಗಳಿಗಾಗಿ 6 ಬಾರಿ, ಶತ್ರು ವಿನಾಶಕ್ಕಾಗಿ 7 ಬಾರಿ, ಶೀಘ್ರ ವಿನಾಹಕ್ಕಾಗಿ 8 ಬಾರಿ, ಸಾಲಬಾಧೆ ಋಣಮುಕ್ತಿ ಹೊಂದಲು 9 ಬಾರಿ, ಉತ್ತಮ ವ್ಯಾಪಾರಕ್ಕಾಗಿ 10 ಬಾರಿ, ಸಂತಾನ ಪ್ರಾಪ್ತಿಗಾಗಿ 11 ಬಾರಿ, ದಾರಿದ್ರ್ಯ ಉಪಶಮನಕ್ಕಾಗಿ 12 ಬಾರಿ, ಧನ ಐಶ್ವರ್ಯ ಲಾಭಕ್ಕಾಗಿ 13 ಬಾರಿ, ಮನಸ್ಸಿನ ಕಾಮನೆಗಳು ಈಡೇರಲು 14 ಬಾರಿ, ಲೋಕ ಕಲ್ಯಾಣದ ಭಾವನೆಗೆ 16 ಬಾರಿ, ನವಗ್ರಹಗಳ ದೋಷ ಪರಿಹಾರಕ್ಕಾಗಿ 17 ಬಾರಿ, ಶುಭ ಪ್ರಯಾಣದ ಅನುಕೂಲಕ್ಕಾಗಿ 18 ಬಾರಿ, ಕಲಾಕ್ಷೇತ್ರದಲ್ಲಿ ಸಾಧನೆಗೆ 19 ಬಾರಿ, ಸ್ಥಿರಾಸ್ತಿಗಳ ಪ್ರಾಪ್ತಿಗಾಗಿ 21 ಬಾರಿ, ವಿಶೇಷ ಜ್ಞಾನಾರ್ಜನೆಗೆ 44 ಬಾರಿ ಪಾರಾಯಣವನ್ನು ಮಾಡಬೇಕು. ಮುಂದಿನ ಸಂಚಿಕೆಯಲ್ಲಿ ಶ್ರೀ ಸಾಯಿ ಸಚ್ಚರಿತ್ರೆಯ ಪಾರಾಯಣ ನಿಯಮಗಳನ್ನು ತಿಳಿಸಿಕೊಡುತ್ತೇನೆ.